ಪ್ರತಿ ವರ್ಷವೂ ಹನುಮ ಜಯಂತಿ ನಮ್ಮ ಸನ್ನಹಳ್ಳಿ ಗ್ರಾಮದ ಅದ್ದೂರಿಯಾಗಿ ನಡೀತಿದೆ. ವರ್ಷ ವರ್ಷನೂ ಬಹಳ ಜನ ಸೇರ್ತಾರೆ. ಪ್ರತಿ ವರ್ಷವೂ ಹನುಮ ಜಯಂತಿ ನಮ್ಮ ಸನ್ನಹಳ್ಳಿ ಗ್ರಾಮದ ಅದ್ದೂರಿಯಾಗಿ ನಡೀತಿದೆ. ವರ್ಷ ವರ್ಷನೂ ಬಹಳ ಜನ ಸೇರ್ತಾರೆ. ಅವ್ರಿಗೆ ಅನುಕೂಲ ಆಗೋದ್ರಿಂದ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಯ್ತಾರೆ. ನಾವು ಇಷ್ಟು ಜನ ಸೇರ್ತಾರೆ ಅನ್ಕೊಂಡಿಲ್ಲ. ಆಮೇಲೆ ಮೊದಲು ಯಾರು ಇಲ್ಲಿ ಸುತ್ತಮುತ್ತ ಯಾರು ಮಾಡ್ತಾ ಇರಲಿಲ್ಲ, ಒಂದು ಇಲ್ಲಿ ಸನ್ನಹಳ್ಳಿಲಿ ಮಾತ್ರ ಮಾಡ್ತಾ ಇದ್ದು. ಇವಾಗೆಲ್ಲ ಸುತ್ತಮುತ್ತ ಮಾಡಿದ ಜನಗಳು ಬಂದು ಅದ್ದೂರಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾವ್ರೆ. ವಿಶೇಷತೆ ಏನಿಲ್ಲ, ಎಲ್ಲ ಬಂದು ದೇವ್ರ ಇದು ಅಲಂಕಾರ ಮಾಡಿದೀವಿ, ಆಮೇಲೆ ಪ್ರಸಾದ ಮಾಡಿಸಿದೀವಿ, ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಆಲ್ರೆಡಿ ಇವಾಗ ಇಲ್ಲಿ ಗಂಟ ಒಂದು 30-40 ಸಾವಿರ ಜನ ಬಂದು ಹೋಗಾರೆ. ಇನ್ನೂ ಒಂದು 20,000 ಜನ 20-30,000 ಜನ ಬರೋದು ನಿಲ್ಲಿಸುತ್ತೆ. ರಾತ್ರಿ 9 ಗಂಟೆ ಅಂತ ಬರ್ತದೆ. ಹೌದು, ನಮ್ ಪ್ರತಿ ವರ್ಷನೂ ಹಿಂಗೆ ಜಾತ್ರೆ ಇರ್ತದೆ ಹಳ್ಳಿ ತರನೇ. ಇಲ್ಲಿ ಇದ್ ಮಾಡಿ ಮೊದಲು ಇದೆಲ್ಲ ಹಳ್ಳಿನೇ, ಇವಾಗೆಲ್ಲ ವಿಶೇಷ ಲೆವೆಟ್ರದ ವಿಶೇಷ ಲೆವೆಟ್ ಬಿಡ ಅಕ್ವೇರ್ ಆಗಿ ಜಾಗ ಎಲ್ಲ ಆಗಿ ಕಾಣಿಸ್ತೈತೆ. ಮೊದಲು ಹಳ್ಳಿ ತರನೇ ಇದ್ದಿದ್ದೀವಿ. ಎಲ್ಲರಿಗೂ ದರ್ಶನ ಮಾಡ್ಕೊಂಡು ಅವ್ರಿಗೆ ಕೇಳಿದ ವರ ಕೊಡಲಿ, ನಮ್ಮ ಹನುಮಾನ ಮತ್ತು ನಮ್ಮೂರು ಲಕ್ಷ್ಮೀದೇವಮ್ಮ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಹನುಮ ಜಯಂತಿಯ ಶುಭಾಶಯ. ಹನುಮ ಜಯಂತಿ ಎಲ್ಲ ಬಂದಿರೋ ಆರ್ಥಿಕ ಶುಭಾಶಯಗಳು.